Yes, sir. You too, we have to do. Let us start with 14th. Look at the question number 14. Shall I read? Yes, sir. 21, problem number 14. From the following particulars, find out new selling price per unit. BP is to brought down to 9,000 units. Variable cost per unit is 125. Fixed expenses 270,000. Selling price per unit is 150. Question yen kelidare ante, what is the new break-even point anta helidare. Sorry, what is the new selling price per unit anta kelidare. Alli break-even point units avre kottidare. Naven mana andre first two old selling price estide anta noda. Old selling price estide pa 150 rupees ide. Correct? Sir. Yes, sir. Now yen kandidibeko new selling price is to anta calculate maadu. Correct? Yes, sir. Actually, break even point in units to yes units anta heltidare 9,000 units anta kottidare. Idanna avaru kottidare. Iga naven maana andre first idu nona heng madodu anta break even point in units is equals to fixed cost divided by selling price minus variable cost per unit. See, fixed cost 270,000 is there. Selling price is 150 rupees. Variable cost given in the question is 125. 270,000 divided by 25 madre. Yes, units baru tayara dur heltira. 10,800. Andre, you know what is the meaning of this? If you sell 10,800 units, you don't get profit nor loss. Yavagadu, if selling price is 150 rupees. Suppose nimge break even point to 9,000 units alle barbeku andre. Yestru payage nivu selling price na madbeku. Yestru payage nivu marbekagutte. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಅದೇ ಫಾರ್ಮುಲಾನೇ ಹಾಕೋಣ. ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ನಾವು ನ್ಯೂ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟು ಅಂತ ಹೇಳ್ತಿದ್ರೆ 9,000 ಯೂನಿಟ್ಸ್. ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್. ಅಂಡ್ ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ವಿ ಡೋಂಟ್ ನೋ, ವಿಲ್ ಕೀಪ್ ಇಟ್ ಆಸ್ ಎ ಎಕ್ಸ್. ನ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ನ ಎಕ್ಸ್ ಅಂತ ಹಾಕೊಂಡಿದ್ದೀನಿ. ವೇರಿಯಬಲ್ ಕಾಸ್ಟ್ 125 ಅಂತ ಅನ್ಕೋಣ. ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ. 9,000 ಇಂಟು ಎಕ್ಸ್ ಎಷ್ಟು ಬರುತ್ತಪ್ಪ? 9,000 ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 9,000 ಇಂಟು 125 ಯಾರಾದ್ರೂ ಹೇಳ್ತೀರಾ? 11,25,000 is equals to ಹಾಗೆ ಉಳಿಸ್ಕೋಣ. 270 ಕೂಡ ಹಾಗೆ ಉಳಿಸ್ಕೋಣ. ಈಗ 9,000 ಎಕ್ಸ್ ನ ಹಾಗೆ ಹಾಕೊಂಡು ಇಸ್ ಈಕ್ವಲ್ಸ್ ಟು ಈ ಪ್ಲಸ್ 270 ಹಾಗೆ ತಗೊಂಡು ಈ ಮೈನಸ್ ಇತ್ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 11,25,000 ಆಗುತ್ತೆ. ಈಗ ಇವೆರಡು ಟೋಟಲ್ ಮಾಡಿದ್ರೆ 13,95,000. ಹೌದಾ? 9,000 ಎಕ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 13,95,000. ಇಲ್ಲಿ 9,000 ಇಂಟು ಎಕ್ಸ್ ಇದೆ. ಇಲ್ಲಿ ಇಂಟು ಇದ್ ಕಡೆ ಬಂದ್ರೆ 9,000 ಡಿವಿಷನ್ ಆಗುತ್ತೆ. ಸೊ ಈಗ ಎಕ್ಸ್ ಅಂದ್ರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ ಫಾರ್ ಯೂನಿಟ್ ಎಷ್ಟು? 155. ಅಲ್ಲಿಗೆ ನೀವು ಸೆಲ್ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ 9,000 ಯೂನಿಟ್ಸ್ ಬರಬೇಕು ಅಂದ್ರೆ ನೀವು 150 ರುಪೀಸ್ ಬದಲಾಗಿ 155 ರುಪೀಸ್ಗೆ ಸೇಲ್ ಮಾಡಿದ್ರೆ ನಿಮ್ಗೆ ಬ್ರೇಕ್ ಇವನ್ ಪಾಯಿಂಟ್ 9,000 ಯೂನಿಟ್ಸ್ ಬರುತ್ತೆ. 9,000 ಯೂನಿಟ್ಸ್ ಮೇಲಿಂದ ನಿಮ್ಗೆ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸರ್, ಇದು 6 ಮಾರ್ಕ್ಸ್ ಕ್ವಶನ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ.
ಬರ್ಕೊಂಡ್ರ ಎಸ್ ಸರ್ in foods guys I hope all of you have taken this yes sir okay let's see the 15th question now a company earned a profit of 30,000 rupees during the year 2005-6 if marginal cost and selling price of a product are 8 and 10 per unit respectively find out the amount of margin of safety ಅಂತ ಹೇಳಿದ್ದಾರೆ ಗೈಸ್ ಎಲ್ಲರೂ ನನ್ನ ಜೊತೆಲೆ ಇದ್ದೀರಾ ವೆರಿ ಗುಡ್ ನೋಡಿ ಒಂದೊಂದ್ಸಾರಿ ಒಂದೊಂದರ ಹೇಳ್ತೀರಾ ಸರ್ ಯಾವ್ದಾದ್ರು ಒಂದು ನೆಟ್ಗೆ ಕರೆಕ್ಟ್ ಆಗಿ ಹೇಳಿ ಸರ್ ನಮ್ಗೆ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ ಕ್ವಶನ್ ಆಗಿದ್ದಾಗ ನಾವು ಆತರ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ 30,000 ರುಪೀಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ವೇರಿಯಬಲ್ ಕಾಸ್ಟ್ ಅಂತ ಅರ್ಥ ಏನದು ಮಾರ್ಜಿನಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ವೇರಿಯಬಲ್ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ 8 ಅಂಡ್ 10 ಅಂತ ರೆಸ್ಪೆಕ್ಟಿವ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಯಾವಾಗ್ಲೂ ಅಷ್ಟೇ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಓಕೆನಾ ನಾವು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಒಂದು ಮಾರ್ಜಿನ್ ಆಫ್ ಸೇಫ್ಟಿ ಪ್ರಾಫಿಟ್ ಏನಾದ್ರೂ ಕೊಟ್ಟಿದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಮಾಡ್ತೀವಿ ಎರಡನೇ ಫಾರ್ಮುಲಾ ಏನಪ್ಪಾ ಅಂದ್ರೆ ಎಂ ಓ ಎಸ್ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಂತ ಕರಿತೀವಿ ಇಲ್ಲಿ ಪ್ರಾಬ್ಲಮ್ ಅವ ಖಂಡಿತ ಹೇಳ್ತೀನಮ್ಮ ಸಿ ಕ್ವಶನ್ ಅಲ್ಲಿ ನಮಗೆ ಇದರಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ನಮ್ಗೆ ಏನಾದ್ರು ಬ್ರೇಕ್ ಇವನ್ ಸೇಲ್ಸ್ ಕೊಟ್ಟಿದಾನ ಆಕ್ಚುಯಲ್ ಸೇಲ್ಸ್ ಕೊಟ್ಟಿದಾನ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎರಡು ಕೊಟ್ಟಿದಾನ ನೋ ಸರ್ ಹಾಗಾದ್ರೆ ಎಲ್ಲದಕ್ಕೂ ನೋ ಸರ್ ನೋ ಸರ್ ಅಂದ್ರೆ ಎಸ್ ಸರ್ ಅಂದ್ರೆ ಯಾರು ಹೇಳ್ತಾರೆ ನಾನು ಹೇಳ್ತೀನಿ ಏನ್ ಕೊಟ್ಟಿದ್ದಾರೆ ಪ್ರಾಫಿಟ್ ಕೊಟ್ಟಿದ್ದಾರೆ ಪಿ ವಿ ರೇಷಿಯೋ ಒಂದ್ ಮಾಡಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಬಂದ್ಬಿಡುತ್ತೆ ಸರ್ ಪಿ ವಿ ರೇಷಿಯೋ ಹೆಂಗ್ ಮಾಡೋದು ಸರ್ ಇದು ಫಸ್ಟ್ ಸ್ಟೆಪ್ ಇದು ಸೆಕೆಂಡ್ ಸ್ಟೆಪ್ ಓಕೆನಾ ಫಸ್ಟ್ ಪಿ ವಿ ರೇಷಿಯೋ ಮಾಡ ಪಿ ವಿ ರೇಷಿಯೋ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ನೋಡಿ ಸೇಲ್ಸ್ ಈಸ್ 10 ರುಪೀಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಈಸ್ 8 ರುಪೀಸ್ ಪರ್ ಯೂನಿಟ್ ಡಿವೈಡೆಡ್ ಬೈ 10 ಇಂಟು 100 ಯು ವಿಲ್ ಗೆಟ್ 20% ಆರ್ 0.20 ಒಂದ್ಸರಿ ಪಿ ವಿ ರೇಷಿಯೋ ಬಂದ್ರ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋದು ಎರಡು ನಿಮಿಷದ ಕೆಲಸ ಎಷ್ಟ್ ಬರುತ್ತೋ ಹೇಳಿ ಎಷ್ಟ್ ಬರುತ್ತಪ್ಪ 150,000 ಸರ್ ನೋಡಿ ಬೋರ್ಡ್ ಮೇಲೆ ಆಲ್ರೆಡಿ ಬರೆದ್ಬಿಟ್ಟಿದೀನಿ ನಾನು ಕರೆಕ್ಟಾ ಸರ್ ದಟ್ ಸೆಕೆಂಡ್ ಫಾರ್ಮುಲಾ ಕ್ಯಾನ್ ಯು ಸೇ ಸರ್ ಆಕ್ಚುಯಲ್ ಸೇಲ್ಸ್ ಮೈನಸ್ ವಾಟ್ ಇಸ್ ದಟ್ ಸರ್ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಮ್ಯಾಮ್ ಆಯ್ತಾ
Yes, sir. Yes, sir. Yes, sir. Let's see problem. You take it back. Hello, sir. The fully evident for content, sir. You are girls in the financial evident for content, sir. Can't kill him. Yenilla. Margin of safety is equals to actual sales minus break-even sales. Clear? Okay, sir. Very good. Next question, Anna, 16th. Yes. A company has fixed expenses of 90,000 rupees with sales of rupees 3 lakhs, profit of 60,000. Calculate PV ratio. If in the next period, the company suffered a loss of 30,000, calculate the sales volume. What is the margin of safety for a profit of 60,000? Nodi, hengide question. Yen kelidane antane nimge gothagthala papa. Yen kelidane PV ratio calculate maadi anta kelidare. Correct? Yes, sir. Yes, sir. Yes, sir. Next period alli 30,000 rupees loss aadre eshtu sales maadbeku anta kelidare. Correct? Yes, sir. Iga nimge ellarigu olle education kodtini iga olle knowledge ee question bagge. First to hag idru PV ratio kelidane maadbidana. PV ratio maadbeku andre first to namge sales matte variable cost kottirbeku. Kottidana? Yes sir. Kottilla. Variable cost el kottidana? Sales kottidare sir. Sales kottidare gottu gurugale. Variable cost el kottidare? Kottilla sir. Kottilla sir. Variable cost kottilla andre definite again kottirtane. Fixed cost kottirtane. Profit kottirtane. Correct? Yes sir. Idru jothele sales kottirtane. Correct? Yes, fixed cost avane helidane 90,000 rupees anta heli. Profit to 60,000 anta heltidare. Sales 3 lakhs anta heltidare. Into 100 madidre 50% bartha idu. Athava 0.50 barutte. Correct? Yes, sir. Yes, sir. Avan kelira one question answer madidivi. Idu sumne nimma knowledge ge anta helu. Break even point in value. Idu nimgoskara helikodtaradu. Divided by PV ratio. Fixed cost 90,000 ide. PV ratio 0.50 ide. 1,80,000 rupees bartha ide. Correct enappa? Yes sir. Andre 1,80,000 rupees na astu sales madidre no profit no loss. Adre avan kelthirthakanta question enappa andre suppose 30,000 rupees loss aadre ಎಷ್ಟು ರೂಪಾಯಿಗೆ ಸೇಲ್ ಆಗಿರುತ್ತೆ ಅಂತ ಕೇಳ್ತಾರೆ ನೋಡಿ 1,80,000 ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅದಕ್ಕಿಂತಲೂ ಕೆಳಗಡೆ ಮಾರ್ತಾ ಇದ್ರೆ ಲಾಸ್ ಬರ್ತಾ ಇರ್ತದೆ ಕರೆಕ್ಟಾ ಹೌದು ಸರ್ ಹಾಗಾದ್ರೆ ನಮಗೆ ಬರೋ ಆನ್ಸರ್ ಇವಾಗ ಮಾಡೋ ಆನ್ಸರ್ 1,80,000 ಗಿಂತಲೂ ಕಡಿಮೆ ಬರಬೇಕು ಕರೆಕ್ಟಾ ಸೊ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್ ಅಂತ ಹೇಳ್ತೀನಿ ಓಕೆನಾ ಯಾಕೆಂದ್ರೆ ಲಾಸ್ ತಾನೆ ಕೊಟ್ಟಿರೋದು ಅವನು ಪ್ರಾಫಿಟ್ ಕೊಟ್ಟಿದ್ರೆ ಪ್ಲಸ್ ಮಾಡ್ತಾ ಇದ್ವಿ ಲಾಸ್ ಕೊಟ್ಟಿರೋದ್ರಿಂದ ಏನ್ ಮಾಡ್ತಾ ಇದೀವಿ ಮೈನಸ್ ಮಾಡ್ತಾ ಇದೀವಿ ಡಿವೈಡೆಡ್ ಬೈ ಪಿ ವಿ ರೇಷ್ಯೋ ಇಷ್ಟೇನಾ ಫಿಕ್ಸ್ ಕಾಸ್ಟ್ 90,000 ಲಾಸ್ 30,000 ಆದಾಗ ಅಂತ ಹೇಳಿದಾನೆ ಪಿ ವಿ ರೇಷ್ಯೋ 50% ಅಂತ ಹೇಳ್ತಾ ಇದ್ದಾನೆ ನೋಡಿ 90,000 minus 30,000. ಎಷ್ಟಪ್ಪ ಬರುತ್ತೆ 1,20,000 ಬರ್ತಾ ಇದೆ ನಾನು ಹೇಳಿದ ಹಾಗೆ ಇದಕ್ಕಿಂತಲೂ ಕಡಿಮೆ ಬಂದಿದೆ ತಾನೆ ಅಲ್ಲಿಗೆ ನೀವು 1,20,000 ರುಪೀಸ್ ಸೇಲ್ಸ್ ಮಾಡಿದ್ರೆ 30,000 ರುಪೀಸ್ ಲಾಸ್ ಬರುತ್ತೆ 1,80,000 ರುಪೀಸ್ ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ
ಓಕೆನಾ ಲಾಸ್ಟ್ ಪಾಯಿಂಟ್ ನೋಡಿ ಮಾರ್ಜಿನ್ ಆಫ್ ಸೇಫ್ಟಿ 60,000 ರೂಪಾಯಿ ಇದ್ದಾಗ ಎಷ್ಟು ಅಂತ ಕೇಳಿದ್ದಾರೆ ಕರೆಕ್ಟಾ ಈಗ ಮಾರ್ಜಿನ್ ಆಫ್ ಸೇಫ್ಟಿ 60,000 ಇದ್ದಾಗ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ 60,000 ಡಿವೈಡೆಡ್ ಬೈ 0.5 1,20,000 ಅರ್ಥ ಆಯ್ತಾ ಎಲ್ಲರಿಗೂ ಇಷ್ಟಕ್ಕೆ 6 marks ಅಪ್ಪ ಬರ್ಕೊಂಡಿದ್ದಾಯ್ತಾ ನಿಮಿಷ ಆಯ್ತು ಸರ್ ಓಕೆ ಸರ್ ಹೇಳಿ ಸರ್ ಇಲ್ಲ ಸರ್ ಕಾಣಿಸ್ತಿಲ್ವಲ್ಲ ಏ ಎಲ್ಲಿ ಹೋಗ್ತೀನಪ್ಪ ನಿಮ್ಮನ್ ಬಿಟ್ಬಿಟ್ಟು ನಿಮ್ಮನ್ ಬಿಟ್ಬಿಟ್ಟು ಎಲ್ಲ ಆಗುತ್ತಾ ಓಕೆ ಈಗ ಒಂದು ಇಂಟೆಲಿಜೆಂಟ್ ಕ್ವಶನ್ ಇದೆ ಕ್ವಶನ್ ನಂಬರ್ 17 ಅಲ್ಲಿ ನೋಡಿ ಕ್ವಶನ್ ನಂಬರ್ 17 ಅಲ್ಲಿ ಟೋಟಲ್ ಆಗಿ ನಮ್ಗೆ ಹತ್ರ 3 questions ಇದೆ ಅದು ನೋಡೋದಕ್ಕೆ ಒಂದೇ ಕ್ವಶನ್ 17 questions ಬಟ್ ಅದರಲ್ಲಿ ಎ ಬಿ ಸಿ ಅಂತ 3 questions ಇದೆ ಇದರಲ್ಲಿ ಯಾವ್ದಾದ್ರು 1-6 marks ಬರಬಹುದು ಓಕೆನಾ ಫಸ್ಟ್ ಎ ಕ್ವಶನ್ ತಗೋಣ ಇಫ್ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ 2,40,000 40% ಆಫ್ ಸೇಲ್ಸ್ ಅಂತ ಹೇಳಿದ್ದಾರೆ ಏನಂತ ಹೇಳಿದರೆ 40% ಆಫ್ ಸೇಲ್ಸ್ PV ratio is 30% of XY limited. Calculate break-even point, amount of break-even on sales and the head. Amount of profit on sale of rupees 9 lakhs and the head. Yarad question keli dhale. Correct? Yes, sir. Sir, ee tarah question maadbek. Okay. Jora garchpadi gabri agbidti nanu. Okay, na? ಈ ತರದ ಕ್ವಶನ್ ನೀವು ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನಮಗೆ ಏನ್ ಬೇಕು ಅಂದ್ರೆ ಆ ಟೈಮ್ ಅಲ್ಲಿ ಥಿಂಕ್ ಮಾಡುವಂತ ಫಾರ್ಮುಲಾಸ್ ಬರಬೇಕು ನೋಡಿ ಅವನೇನ್ ಹೇಳಿದಾನೆ ಮಾರ್ಜಿನ್ ಆಫ್ ಸೇಫ್ಟಿ 2,40,000 ರುಪೀಸ್ ಅಂತೆ ಅದು 40% ಆಫ್ ಸೇಲ್ಸ್ ಅಂತ ಹೇಳ್ತಾ ಇದಾರೆ 40% ಆಫ್ ಸೇಲ್ಸ್ ಅಂತ ಹೇಳ್ತಾ ಇದಾರೆ ಕರೆಕ್ಟಾ ಈಗ ನಾನು ಫಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿನ ಅಥವಾ ಟೋಟಲ್ ಸೇಲ್ಸ್ ಏನಿದೋ ಟೋಟಲ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಟೋಟಲ್ ಸೇಲ್ಸ್ ಹೆಂಗ್ ಮಾಡ್ತೀನಿ ಗೊತ್ತಾ ನೋಡಿ ಮಾರ್ಜಿನ್ ಆಫ್ ಸೇಫ್ಟಿ 2,40,000 ರುಪೀಸ್ ಓಕೆನಾ 40% ಟೋಟಲ್ ಸೇಲ್ಸ್ ಗಂತೆ ಹಾಗಾದ್ರೆ ಟೋಟಲ್ 100 rupees ಆಫ್ ಸೇಲ್ಸ್ಗೆ ಎಷ್ಟಾಗುತ್ತೆ ಅಂದ್ರೆ 100 rupees ಸೇಲ್ಸ್ ಆಗಿದ್ರೆ ಅದರಲ್ಲಿ 40% ಮಾರ್ಜಿನ್ ಆಫ್ ಸೇಫ್ಟಿ 2,40,000 rupees ಅಂತೆ ಹಾಗಾದ್ರೆ 100 rupees ಸೇಲ್ಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಎಷ್ಟಾಗುತ್ತಪ್ಪ 6 lakhs ಆಗುತ್ತೆ ಕರೆಕ್ಟಾ ಈಗ ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಪ್ರಾಫಿಟ್ ಏನೋ ಕೊಟ್ಟಿಲ್ಲ ತಾನೇ ಅದಕ್ಕೆ ನಾನು ಆಕ್ಚುವಲ್ ಸೇಲ್ಸ್
ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಫಾರ್ಮುಲಾ ತಗೊಳ್ತೀವಿ. ನೋಡಿ ನಮ್ಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಹೇಳಿದಾರಪ್ಪ? 2 lakhs. ಆಕ್ಚುಯಲ್ ಸೇಲ್ಸ್ ಎಷ್ಟಪ್ಪ ಕ್ಯಾಲ್ಕುಲೇಟ್ ಮಾಡಿದೀವಿ? 6 lakhs. ನಾವ್ ಏನಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು? ಬ್ರೇಕ್ ಈವನ್ ಪಾಯಿಂಟ್ಸ್. ಹಾಗಾದ್ರೆ 6 lakhs ಅಲ್ಲಿ 2 lakh 40 ಹೋದ್ರೆ ಇನ್ನ ಬ್ರೇಕ್ ಈವನ್ ಸೇಲ್ಸ್ ಎಷ್ಟು ಬಂತು? 2 lakh 4 lakh 60. ಸರ್ ಹೆಂಗ್? 3 lakh 60. ಕರೆಕ್ಟ್ ಅಲ್ವಾ ಸರ್? ಎಸ್ ಸರ್. ಅವನ್ ಕೇಳಿರೋ ಕ್ವಶನ್ ಆನ್ಸರ್ ಮಾಡುದು ಸರ್? ಸರ್ ಮಾಡಿದೀವಾ ಇಲ್ವಾ? ಎಸ್ ಸರ್ ಮಾಡಿದೀವಿ. ಕರೆಕ್ಟಾ? ಕರೆಕ್ಟ್ ಸರ್. ಸರ್ ದಯವಿಟ್ಟು ಜೋರಾಗಿ ಹರಿಸ್ಬೇಡಿ, ಗಾಬರಿ ಆಗುತ್ತೆ ನಮ್ಗೆ. ಓಕೆನಾ? ಇದು ತುಂಬಾ ಇಂಡೈರೆಕ್ಟ್ ಕ್ವಶನ್, ಪರವಾಗಿಲ್ಲ, ಆದ್ರೂ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈಗ ಅವನ್ ಎರಡನೇ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ ಸರ್? ಪಿ ವಿ ರೇಷಿಯೋ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು ಸರ್ ನಮ್ಗೆ? ಸೇಲ್ಸ್ ಇರ್ಬೇಕು, ವೇರಿಯಬಲ್ ಕಾಸ್ಟ್ ಇರ್ಬೇಕು, ಫಿಕ್ಸ್ ಕಾಸ್ಟ್ ಇರ್ಬೇಕು, ಪ್ರಾಫಿಟ್ ಇರ್ಬೇಕು, ಯಾವ್ದಾದ್ರು ಈ 4 ಆಪ್ಷನ್ ಇರ್ಬೇಕು. ನಮ್ಮ ಹತ್ರ ಇರೋದು ಒಂದೇ ಆಪ್ಷನ್, ಏನ್ ಹೇಳಿ ನೋಡೋಣ. ಬ್ರೇಕ್ ಈವನ್ ಸೇಲ್ಸ್ ಕೊಟ್ಟಿದ, ಕರೆಕ್ಟಾ? ಫಿಕ್ಸ್ ಕಾಸ್ಟ್ ಕೊಟ್ಟಿದನಾ? ಕೊಟ್ಟಿಲ್ಲ ಸರ್. ಮತ್ತೆ ಏನ್ ಮಾಡೋದು ಈಗ? ಏನ್ ಮಾಡೋದು ನೀವೇ ಹೇಳಿ. ಎಲ್ ಕೊಟ್ಟಿದ್ದಾನೆ ಪಿ ವಿ? 30% ಕೊಟ್ಟಿದ್ದಾನೆ. ಕ್ವಶನ್ ಬೇರೆ ಇದೆ. ಅಮೌಂಟ್ ಆಫ್ ಪ್ರಾಫಿಟ್ ಆನ್ ಸೇಲ್ ಆಫ್ 9 lakh rupees ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್ ಏನಮ್ಮ? ಎಸ್ ಸರ್. ನೋ ಸರ್. ಓಕೆ, ಈಗ ಈ ಕ್ವಶನ್ ತುಂಬಾ ನಿಜವಾಗ್ಲು ನನಗೆ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಈ ತರದ ಪ್ರಾಬ್ಲಮ್ಸ್ ನ ಮಾಡಿದ್ರೆ ಒಂದಷ್ಟು ಒಳ್ಳೆ ನಾಲೆಡ್ಜ್ ಬರುತ್ತೆ ಅಂತ ಅನ್ಕೊಂಡು. ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಎರಡನೇ ಕ್ವಶನ್ ಮಾಡ್ಬೇಕು ಅಂದ್ರೆ ನಾನು ಸುಮ್ನೆ ಫಾರ್ಮುಲಾ ಹಾಕಿರ್ತೀನಿ ನಿಮ್ಗೆ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಬೇಕು. ಕರೆಕ್ಟ್ ಏನಪ್ಪ? ನಮ್ಗೆ ಎಷ್ಟು ಸೇಲ್ಸ್ ಅಂತ ಗೊತ್ತಿಲ್ಲ, ಗೊತ್ತಿದೆ ಸೇಲ್ಸ್ ಎಷ್ಟು ಅಂತ ಗೊತ್ತಿದೆ, ಪ್ರಾಫಿಟ್ ಗೊತ್ತಿಲ್ಲ, ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಇಲ್ಲಿ ಎರಡು ಗೊತ್ತಿಲ್ಲಪ್ಪ. ಕರೆಕ್ಟಾ? ಹಾಗಾದ್ರೆ ಹೆಂಗ್ ಮಾಡೋದು? ಪ್ರಾಫಿಟ್ ಗೊತ್ತಿಲ್ಲ, ಎಂತದು ಗೊತ್ತಿಲ್ಲ, ಎಂತ ಮಾಡೋದು? ಈಗ ನಾನು ಅದಕ್ಕೆ ಏನ್ ಮಾಡಬಹುದು ಅಂತ ಒಂದ್ಸರಿ ಯೋಚನೆ ಮಾಡಣ. ಪಿ ವಿ ರೇಷಿಯೋನ ನಾವು ಏನಂತ ಕರಿಬಹುದು ಗೊತ್ತಾ? ಕಾಂಟ್ರಿಬ್ಯೂಷನ್ ರೇಷಿಯೋ ಅಂತ ಕರಿಬಹುದು. ಏನಂತ ಕರಿಬಹುದು? ಕಾಂಟ್ರಿಬ್ಯೂಷನ್ ರೇಷಿಯೋ. ಓಕೆನಾ? ಸೇಲ್ಸ್ ಎಷ್ಟಪ್ಪ ಬಂದಿದೆ ನಮ್ಗೆ ಇಲ್ಲಿ ಅಂದ್ರೆ 6 lakh rupees ಬಂದಿದೆ. ಇದ್ರ ಕೊಟ್ಟಿರೋ ಕ್ವಶನ್ ಅಲ್ಲಿ ಪಿ ವಿ ರೇಷಿಯೋ ಎಷ್ಟು ಅಂತ ಹೇಳಿದ್ದಾರೆ? 30% ಅಂತ ಹೇಳ್ತಾ ಇದಾರೆ. ಅಲ್ಲಿಗೆ 1,80,000 rupees ಆಯ್ತು. ಕರೆಕ್ಟ್ ಏನ್ರಿ? ಓಕೆ, ಇದು ನಮಗೆ ಕಾಂಟ್ರಿಬ್ಯೂಷನ್ ಬಂತು. ಓಕೆ, ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡೋಣ. ಇದೊಂದು ಕ್ವಶನ್ ಕಲ್ತು ಬಿಟ್ರೆ ಎಲ್ಲ ಮಾರ್ಜಿನಲ್ ಕಾಸ್ಟಿಂಗ್ ಅರ್ಧ ಕುಡಿದು ಬಿಡ್ಬೋದು. ನಮ್ಗೆ ಎಷ್ಟಪ್ಪ ಬಂದಿದೆ ಅಂದ್ರೆ ಕ್ವಶನ್ ಅಲ್ಲಿ 2,40,000 ಮಾರ್ಜಿನ್ ಆಫ್ ಸೇಫ್ಟಿ ಕೊಟ್ಟಿದ್ದಾರೆ, ಪ್ರಾಫಿಟ್ ಗೊತ್ತಿಲ್ಲ, ಪಿ ವಿ ರೇಷಿಯೋ 0.30 ಅಂತ ಹೇಳ್ತಿದ್ದಾರೆ. ಅಂದ್ರೆ 30%. ಏನು ಇಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತಪ್ಪ? 30% ಆಫ್ 2,40,000 ಅಂದ್ರೆ 7,72,000 ಬರುತ್ತಾ? ಈಗ ನಮಗೆ ಇದು ಕಾಂಟ್ರಿಬ್ಯೂಷನ್, ಕರೆಕ್ಟಾ?
Yes, sir. Ega contribution is equals to fixed cost plus profit. Okay. Contribution is 1,80,000. We don't know what is the fixed cost, but we have calculated profit of 72,000. So therefore, fixed cost is equals to 1,80,000 minus 72,000. It comes to 1,08,000 rupees. Correct, Anrappa? Yes, sir. Yes, sir. Nodi, idan calculate madbeku andre formula, more formula aagbekagide. Idikke 14 marks kotru saka. Sir. Ah, helma. Sir, it contribution brother on stay kodi sir. Amma nanu master formula helikottide gotta? Adralli sales minus variable cost is equals to fixed cost plus profit anta helidde. Correct? Yes, sir. ಇದನ್ನ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಇದು ಕಾಂಟ್ರಿಬ್ಯೂಷನ್ ಅಂದ್ರೆ ಇದು ಏನಾಗುತ್ತೆ? ಪಿ ವಿ ರೇಷ್ಯೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪಿ ವಿ ರೇಷ್ಯೋ ಫಾರ್ಮುಲಾ ಏನಪ್ಪ? ಫಸ್ಟ್ ಫಾರ್ಮುಲಾ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು ಅಂದ್ರೆ. ಇನ್ನೊಂದು ಫಾರ್ಮುಲಾ ಏನ್ ಕೊಟ್ಟಿದೆ? ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಪಿ ವಿ ರೇಷ್ಯೋ ಅಂದ್ರೂ ಒಂದೇ, ಕಾಂಟ್ರಿಬ್ಯೂಷನ್ ರೇಷ್ಯೋ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಎಸ್ ಸರ್. ನೋಡಿ ಯಾವ ಲೆವೆಲ್ ಕರ್ಕೊಂಡು ಹೋಗ್ಬಿಟ್ಟೆ ನಿಮ್ಮನ್ನ. ಕರೆಕ್ಟಾ? ಓಕೆ, ಶಾಲ್ ವಿ ಪ್ರೊಸೀಡ್ ನೌ? ಸರ್ ಒನ್ ಸೆಕೆಂಡ್ ಸರ್. ಹಾ ಹೇಳಮ್ಮ, ಬರ್ಕೋತಾ ಇದೀರಾ? ಎಸ್ ಸರ್. ಓಕೆ, ಈಗ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ, ಆಮೇಲೆ ಬರ್ಕೊಳ್ಳಿ. ಸೇಲ್ಸ್ 9 lakhs ಇದ್ದಾಗ ಅವನ್ ಕ್ವಶನ್ ಕೇಳಿರೋದು, ಪ್ರಾಫಿಟ್ ಎಷ್ಟು ಅಂತ ಕೇಳಿದರೆ ಗೊತ್ತಿಲ್ಲ. ಫಿಕ್ಸ್ ಕಾಸ್ಟ್ ಮಾತ್ರ ಈ ಕ್ಯಾಲ್ಕುಲೇಟ್ ಮಾಡಿದೀವಿ, 1,08,000. ಪಿ ವಿ ರೇಷ್ಯೋ ಅವರೇ ಕೊಟ್ಟಿದ್ದಾರೆ 30%. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಓಕೆನಾ, 1,08,000 ಪ್ಲಸ್ ಪ್ರಾಫಿಟ್ is equals to 9 3s are 27, ಅಂದ್ರೆ 2,70,000 ಆಗುತ್ತೆ. ಹಾಗಾದ್ರೆ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 2,70,000, ಇದು ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ 1,08,000. ಸೊ ದೇರ್ ಫಾರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 1,62,000. ಮರ್ಯಾದೆ ಇದೆ ತಾನೆ ಈ ಕ್ವಶನ್ಗೆ? ಎಸ್ ಸರ್. ಯಾಕೆ ಹೇಳಿ ನೋಡ, ಮರ್ಯಾದೆ ಯಾಕಿದೆ ಕ್ವಶನ್? ನಾನ್ ಹೇಳ ಯಾಕೆ ಮರ್ಯಾದೆ ಇದೆ ಅಂತ? ಸ್ವಲ್ಪ ಕನ್ಫ್ಯೂಷನ್ ನಾನು ಹೇಳ್ತೀನಿ ನೋಡಿ. 6 lakh rupees ಸೇಲ್ಸ್ ಇದ್ದಾಗ ನಿಮ್ಗೆ ಪ್ರಾಫಿಟ್ ಎಷ್ಟಪ್ಪ ಬರ್ತಾ ಇದೆ? 72,000 ಸರ್. 9 lakh rupees ಸೇಲ್ಸ್ ಇದ್ದಾಗ ಪ್ರಾಫಿಟ್ ಎಷ್ಟಪ್ಪ ಬರ್ತಾ ಇದೆ? 1,62,000 ಸರ್. ಮರ್ಯಾದೆ ಇದೆ ತಾನೆ ಅದಕ್ಕೆ? ಕರೆಕ್ಟ್ ಆಗಿದೆ. ಸೊ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಫಾರ್ಮುಲಾ ಹಾಕೋತೀವಿ. ನಮ್ಗೆ ಫಸ್ಟ್ ಫಾರ್ಮುಲಾ ಏನು? ಸೇಲ್ಸ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕರೆಕ್ಟಾ? ಆವಾಗ ಈ ಫಾರ್ಮುಲಾ ಹಾಕೊಳ್ತೀವಿ. ಕ್ವಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾನೆ? ಸೇಲ್ಸ್ ಕೊಟ್ಟಿದ್ದಾನೆ 9 lakhs, ಪಿ ವಿ ರೇಷ್ಯೋ ಕೊಟ್ಟಿದ್ದಾನೆ 0.30, ಫಿಕ್ಸ್ ಕಾಸ್ಟ್ ಕೊಟ್ಟಿದ್ದಾನೆ ಕೊಟ್ಟಿಲ್ಲ, ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ, ಎರಡು ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ಕಾಂಟ್ರಿಬ್ಯೂಷನ್ ಹೆಂಗೆ ಅಂತ ನೋಡೋಣ. ಸೇಲ್ಸ್ ಮೇಲೆ 30% ಪಿ ವಿ ರೇಷ್ಯೋ. ಯಾರೋ ಸೌಂಡ್ ಮಾಡ್ತಾ ಇದೀರಾ ಪ್ಲೀಸ್, ನಿಮ್ ಕೈ ಮುಗಿತೀನಪ್ಪ ಪ್ಲೀಸ್. ಸೇಲ್ಸ್ ಮೇಲೆ 30% ನಮ್ಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಆದ್ರೂ ಆಗ್ಬೋದು, ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆದ್ರೂ ಆಗ್ಬೋದು, ಯಾವ್ದಾದ್ರೂ ಆಗ್ಬೋದು. ಬಟ್ ನಮಗ್ ಬೇಕಾಗಿರೋದು ಯಾವುದು? ಫಿಕ್ಸ್ ಕಾಸ್ಟ್. ಕರೆಕ್ಟಾ? ಕರೆಕ್ಟಾ? ಸರ್. ಸರ್ ಕರೆಕ್ಟು. ಈಗ ಎರಡೂ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ, ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ. ನಾನೇನ್ ಮಾಡಿದೆ, ಬುದ್ಧಿವಂತಿಕೆಯಿಂದ ಫಸ್ಟ್ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಹೆಂಗೆ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿಗೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಮಾರ್ಜಿನ್ ಆಫ್ ಸೇಫ್ಟಿ ಕ್ವಶನ್ ಅಲ್ಲಿ 2,40,000 ಅಂತ ಕೊಟ್ಟಿದ್ದಾನೆ, ಪಿ ವಿ ರೇಷಿಯೋನು ಕೊಟ್ಟಿದ್ದಾನೆ, ಅಲ್ಲಿಗೆ ಪ್ರಾಫಿಟ್ ಬಂದ್ಬಿಡ್ತು 72,000. ಕರೆಕ್ಟಾ? ಎಸ್ ಸರ್. ಆಗ ಕಾಂಟ್ರಿಬ್ಯೂಷನ್ ಅಲ್ಲಿ ಕಾಂಟ್ರಿಬ್ಯೂಷನ್ ಟೋಟಲ್ 1,80,000 ಅದು ಕ್ಯಾಲ್ಕುಲೇಟ್ ಮಾಡಿದೀವಿ, ಪ್ರಾಫಿಟ್ 72,000 ಮಾಡಿದೀವಿ. ಇನ್ನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಫಿಕ್ಸ್ ಕಾಸ್ಟ್ ಮಾಡ್ಬೇಕು, ಮಾಡಿದೀವಿ, ಪಟ್ ಅಂತ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಈ ತರದ ಕ್ವಶನ್ಸ್ ನ ಕೇಳಿದಾಗ ನಾವೆಲ್ಲರೂ ತುಂಬಾ 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 ಕೇರ್ಫುಲ್ ಆಗಿರ್ಬೇಕು. ನೋಡಿ, ಎಲ್ರಿಗೂ 17th ಕ್ವಶನ್ ಇದೆಯಲ್ವಾ? 17th ಕ್ವಶನ್ ಇದು, ಕ್ವಶನ್ ನಂಬರ್ ಬಿ, ಕ್ವಶನ್ ನಂಬರ್ ಸಿ ಎಲ್ರಿಗೂ ಹೋಮ್ವರ್ಕ್ ತರ ನೋಡೋಣ, ಅಸೈನ್ಮೆಂಟ್ ತರ. ಏನಮ್ಮ ಎಕ್ಸ್ಪೆಕ್ಟ್ ಮಾಡಿದ್ದೇನಮ್ಮ? ಹಲೋ, ಸರ್ ನೀವು ಕಂಟಿನ್ಯೂ ಮಾಡಿ. ನಾನು ಕಂಟಿನ್ಯೂ ಮಾಡ್ತೀನಿ, ಏನೇ ಇಲ್ಲ. ಕ್ವಶನ್ ನಂಬರ್ ಬಿ, ಕ್ವಶನ್ ನಂಬರ್ ಸಿ ಎರಡನ್ನು ನೀವು, ನಿಮ್ಗಿನ್ನ 4-5 ದಿನ ಟೈಮ್ ಇರುತ್ತೆ, ಓಕೆನಾ? ಅದನ್ನ ಮಾಡಿಬಿಟ್ಟು ಗ್ರೂಪ್ ಅಲ್ಲಿ ಹಾಕಿ ನೋಡೋಣ, ಏನ್ ಆನ್ಸರ್ ಬರುತ್ತೆ, ಏನಿದೆ ಅಲ್ಲಿ ಅಂತ ಹೇಳಿ. ನಿಮ್ಗೆ ಒಂದ್ ಸ್ವಲ್ಪ ಬ್ರೈನ್ಗೆ ಒಂದು ಉಳಾನೆ ಬಿಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ, ಓಕೆನಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಮತ್ತೆ ಸಿ ಕ್ವಶನ್ಸ್, ಅದನ್ನ ನೀವೇ ಮಾಡಿ, ಓಕೆನಾ? ಹೇಳಮ್ಮ. ದೇವ್ರಣೆಗೂ ಕೊಡಲ್ಲಪ್ಪ, ಕೊಡಲ್ಲ. ಹಂಗೆ ನಾನೇ 3 ಕ್ವಶನ್ 5-5, 6-6 ಮಾರ್ಕ್ಸ್ಗೆ 3 ಕ್ವಶನ್ ಅಂತ ಡಿವೈಡ್ ಮಾಡಿದ್ದೀನಿ. ಓಕೆ, ಓಕೆನಾ? ಓಕೆ ಗೈಸ್, ವಿಲ್ ಮೀಟ್ ಯು ಟುಮಾರೋ ಅಟ್ 3:00 ವಿತ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡ್ ಬಿಸ್ನೆಸ್ ಟ್ಯಾಕ್ಸೇಷನ್. ನಾಳೆಯಿಂದ ಬಿಸ್ನೆಸ್ ಟ್ಯಾಕ್ಸೇಷನ್ ಮಾಡೋಣ. ನೋಟ್ಸ್ ಎಂಡ್ ಆಫ್ ದ ಟುಡೇ ನೋಟಿಸ್, ಅದೇ ಇವತ್ತು ಈವನಿಂಗ್ ಒಳಗಡೆ ಅಥವಾ ನಾಳೆ ಬೆಳಿಗ್ಗೆ 10 ಒಳಗಡೆ ಕಳಿಸ್ತೀನಿ, ಆಗ್ಬೋದೇನಪ್ಪ? ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು.